ಭಾರತ ರಗ್ ಗಾಡಿ ನಿಲ್ಸು. ಇವತ್ತು ಎಲೆಕ್ಷನ್ ಸರ್, ಬಾರಲ್ ಓಪನ್ ಆಗಿರಲ್ಲ. ಏನಾಯ್ತು ರಾಜೇಂದ್ರ ದೇಸಾಯಿ ಮಗಳು ಸರ್ ಯಾವ್ದೋ ಹೋಟ್ಲಲ್ಲಿ ಡ್ರಿಂಕ್ಸ್ ಕೊಡಿಲ್ಲ ಅಂತ ರೋಡ್ ಬ್ಲಾಕ್ ಮಾಡ್ಕೊಂಡು ಇಲ್ಲೇ ಪಾರ್ಟಿ ಮಾಡ್ತಿದ್ರ ಸರ್? ಅವಳನ್ನ ಕಣ್ಣೆಟ್ ನೋಡಿದವ್ರನ್ನೆಲ್ಲ ಹೊಡಿತಾ ಇದಾರೆ. ಆ ಕಡೆ ಹೋಗ್ಬಿಡಿ, ಬನ್ನಿ ಸರ್. ಕಬಡ್ಡಿ ಕಬಡ್ಡಿ ಸರ್ 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 ಕಬಡ್ಡಿ ಕಬಡ್ಡಿ ಬರ್ತಾ ಇರೋನು ಶಾರ್ಪ್ ಶೂಟರ್ ಇಲ್ಲ. ಅವನ್ ಗುರಿ ಹೆಂಗಿದೆ ಅಂತಾನು ಗೊತ್ತಿಲ್ಲ. ಮತ್ತೆ ಯಾವ ಭರವಸೆನಲ್ಲಿ ಗುರಿ ಇಟ್ಸಿಡುವಾಗ ತುಂಬಾ ಪ್ರೊಸೀಜರ್ ಗಳು ಇರ್ತವೆ. ಸರ್ ಸರ್ ಬನ್ನಿ ಸರ್, ಅವನ್ನ ಕಾಪಾಡಕ್ ಹೋಗ್ಬೇಡಿ ಸರ್, ಅವರು ಸರಿ ಇಲ್ಲ, ಬನ್ನಿ ಸರ್. ಕಣ್ ಬಿಟಕ್ಸ್ಬಾರ್ದು, ಕೈ ನೆಡಕ್ಬಾರ್ದು, ಉಸಿರಿಟ್ಕೋಬೇಕು, ನಿಂತಿರೋ ಪೊಸಿಷನ್ ನೋಡ್ಕೋಬೇಕು, ಗಾಳಿ ಬೀಸ್ತಿರೋ ಡೈರೆಕ್ಷನ್ ಗಮನದಲ್ಲಿ ಇಟ್ಕೊಳ್ಬೇಕು. ಅವನು ಡೈರೆಕ್ಟ್ ಆಗಿ ಹಣೆಗಿಟ್ಟು ಟ್ರಿಗರ್ ಎಳಿತಾನೆ. ಶಾರ್ಪ್ ಶೂಟರ್ಗಳೇನಿದ್ರು ಒಲಿಂಪಿಕ್ಸ್ಗೆ ತುಂಬಾ ರಿಸ್ಕ್ನಲ್ಲಿ ಕೆಲಸ ಮಾಡ್ತಿರೋದು. ಮಾಡ್ಲಿಲ್ಲ ಅಂದ್ರು ರಿಸ್ಕೆ ಅಲ್ವಾ? Congratulations. Why? I love you. How dare you? How fair you? Yenro nortta idira, band hodiro. Yelide nanu. Ha! I am already dead, China. Hey! Ayyo, nanu magane, enne beku, enne. ಎಣ್ಣೆ ವ್ಯಾಲ್ಯೂ ಗೊತ್ತೇ ನನಗೆ? ಎಣ್ಣೆ ವ್ಯಾಲ್ಯೂ ಗೊತ್ತಾ? ಕುಡ್ಕೊಂಡು ಗೊತ್ತೇ ಎಣ್ಣೆ ವ್ಯಾಲ್ಯೂ. ಬ್ಯಾಂಗ್ಳೂರಿಗೆ ಮೊದಲನೇ ಸಲ ಬಂದಿದ್ಯಾ ಅನ್ಸುತ್ತೆ. ನನ್ ಬಗ್ಗೆ ಇನ್ನು ಗೊತ್ತಿಲ್ಲ ನಿನ್ಗೆ. ತಿಳ್ಕೊಂಡ್ಮೇಲೆ ಓಡೋಗ್ ಬಚ್ಚಿಟ್ಕೋಬೇಡ. ನಮ್ಮಪ್ಪ ನಿನ್ ಎಲ್ಲಿದ್ರು ಹುಡುಕಿ ಎಳ್ಕೊಂಡ್ ಬಂದ್ ಇದ್ದೇ ರೋಡ್ ಅಲ್ಲಿ ಹೊಡೆದಾಕ್ತಾರೆ. ನಮ್ಗೆ ಓಡೋಗ್ ಅಭ್ಯಾಸ ಇಲ್ಲ, ಓಡಾಡಿಸ್ಕೊಂಡ್ ಹೋಗ ಅಭ್ಯಾಸ. ನಮ್ ಜರ್ನಿಲಿ ತುಂಬಾ ಕಿಲಾಡಿಗಳನ್ನ ನೋಡಿದೀವಿ, ಆದ್ರೆ ಕಿಲ್ ಲೇಡಿನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಲವ್ ಡೀಪ್ಲಿ ಗೋಯಿಂಗ್ ಇನ್ ಸೈಡ್. ಐ ಸಡಪ್ ರಕ್ಕಿ ಸಡಪ್ 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 ಸಡಪ್. ನಿಮ್ಮಪ್ಪ ಯಾರದು? ರಾಜೇಂದ್ರ ದೇಸಾಯ್. ನಿನ್ನ ತುಂಬಾ ರಿಚ್ ಆಗಿ ನೋಡ್ಕೊಂಡಿದ್ದಾರೆ, ನಾನು ಇನ್ನೂ ಹೆಚ್ಚಾಗಿ ನೋಡ್ಕೋತೀನಿ. ಡೋಂಟ್ ವರಿ, ನಿನ್ ಬಿಟ್ ನಾನು ಎಲ್ಲೂ ಹೋಗಲ್ಲ. ಐ ವಿಲ್ ಕಮಿಂಗ್ ಸೂನ್. ಇನ್ಮೇಲಿಂದ ಅವರಪ್ಪ ನಮ್ಮ ಮಾವ, ನಾನು ನಿಮ್ಮೆಲ್ರಿಗೂ ಬಾವ. ನೀ ಮಕನ್ ಚೆನ್ನಾಗಿ ನೋಡ್ಕೊಳ್ರು, ಚೆನ್ನಾಗಿ ನೋಡ್ಕೊಳ್ಳಿ. ನೀವ್ ಹೇಳಿದ ಅಡ್ರೆಸ್ ಇದೆ ಸರ್, ಕೆಲಸ ಮುಗಿಸ್ಕೊಂಡು ಬೇಗ ಹೋಗ್ಬಿಡಿ, ಮತ್ತೆ ಬೆಂಗಳೂರು ಕಡೆ ಬರಕ್ ಹೋಗ್ಬಿಡಿ ಸರ್. ರಾಕಿ ಅಂದ್ರೆ ನೀನೇನಾ? ಕಮಲ್ ಏನಾಯ್ತು? ಬೆಂಗಳೂರು ದೊಡ್ಡದಂತೆ, ಹುಡ್ಕೋದ್ ಕಷ್ಟ ಅಂತೆ. ಯಾರೋ ಹೊಸಬ ಇರ್ಬೇಕು. ಒಬ್ನೇ ನಮ್ ಹುಡುಗರನ್ನೆಲ್ಲ ಹೊಡೆದಿದ್ದಾನೆ. ಹುಡ್ಕೊಂಡ್ ಬಂದು ನನ್ನ ರೀನಾ ಹತ್ರನೇ
ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಹೈವೇ ಎಲ್ಲ ಬಂದಾಗಬೇಕು. ಆ ನನ್ನ ಮಗ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ರೀನಾನ ಇವನೇ ಕೆಣ್ಕಿರ್ತಾನೆ. ನನಗ್ ಗೊತ್ತು, ಅವನ್ನ ಮತ್ತೆ ಇಲ್ಲಿ ಕರ್ಕೊಂಡ್ ಬರ್ಬೇಡದಯ್ಯ. ಕಮಲ್ದು ಟೈಮ್ ಸರಿ ಇಲ್ಲ ಅಂದ್ರೆ ಇವನ್ ಕೈಗೆಲ್ಲ ಅವನ್ ಕಡೆ ಸಿಕ್ಕಾಕೊಂಡ್ಬಿಡ್ತಾನೆ. ನೀನ್ ಯಾರ ಕಡೆಯವ್ರನ್ನ ಹೊಡೆದು ಬಂದಿದ್ಯಾ ಗೊತ್ತಾ? ಆ ಹುಡುಗಿ ಯಾರಂತ ಗೊತ್ತಾ? ಯಾರು? ರಾಜೇಂದ್ರ ದೇಸಾಯಿ ಮಗಳು ರೀನಾ. ಅಬ್ಬಾ, ಹೆಸರು ಕೇಳದೆ ಬಂದ್ಬಿಟ್ಟಿದ್ದೆ. ರೀನಾ, 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 ವಾಟ್ ಅ ಸ್ವೀಟ್ ನೇಮ್. ನಿನ್ನ ಇಲ್ಲಿಗೆ ಯಾಕೆ ಕರೆಸಿದೀವಿ ಅನ್ಕೊಂಡಿದ್ಯಾ? ಬಂದಾಗಿಂದ ಬರೀ ಬಗೀಚಕ್ಕೆ ಬಾಹರೆ ಇದ್ದೀವಿ, ಕಹಾನಿಕೆ ಅಂದರ್ ಬಂದ್ಬಿಡೋಣ. ಕಾಮ್ ಬೋಲೋ ಸಾಬ್. ಒಂದಾನೆ ನೋಡಿಬೇಕು. ನಮ್ಮ ಪ್ಲಾನ್ ಏನು ಅಂತ ನಿನಗೆ ದಯಾ ಎಕ್ಸ್ಪ್ಲೇನ್ ಮಾಡ್ತಾನೆ. ಕೆಲವು ದಿನಗಳಲ್ಲಿ ದೊಡ್ಡದಾಗೊಂದು ಫಂಕ್ಷನ್ ನಡೆಯುತ್ತೆ. ಆ ಫಂಕ್ಷನ್ ತಲುಪೋಕ್ಕಿಂತ ಮುಂಚೆ ರಸ್ತೆಯಲ್ಲಿ ಅವನನ್ನು ಹೊಡೆದಾಕ್ಬೇಕು. ಆ ಫಂಕ್ಷನ್ ನಡೀತಾ ಇರೋ ಜಾಗ ತಲುಪೋದಕ್ಕೆ ಎರಡೇ ರಸ್ತೆಗಳಿರೋದು. ನನಗನ್ಸೋ ಪ್ರಕಾರ ಅವನ್ ಮೇನ್ ರೋಡಿಂದಾನೆ ಎಂಟರ್ ಆಗ್ತಾನೆ. ದೊಡ್ಡ ರೋಡು, ಜನರು ಕಮ್ಮಿ ಇರ್ತಾರೆ, ಟ್ರಾಫಿಕ್ ಕಂಜೆಷನ್ ಇರಲ್ಲ. ಇನ್ನೊಂದು ರೋಡ್ ಯಾವುದು? ಚಿಕ್ಕ ರೋಡ್ಗಳು, ಅಕ್ಕಪಕ್ಕ ಬಿಲ್ಡಿಂಗ್ಗಳು, ಬಸ್ ಸ್ಟಾಪು, ಮಾರ್ಕೆಟು, ಅಲ್ಲಿ ಓಡಾಡೋಕ್ಕೂ ಜಾಗ ಇರಲ್ಲ. ನನಗನ್ಸೋ ಹಾಗೆ ಅವನ ಆ ರೋಡಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಈ ಫಂಕ್ಷನ್ ಎಲ್ಲಿ ನಡೆಯುತ್ತೆ? ಡಿವೈಎಸ್ಎಸ್ ಹೊಸ ಪಾರ್ಟಿ ಆಫೀಸಲ್ಲಿ. ಎಂಎಲ್ಎಗಳು, ಎಂಪಿಗಳು, ಹೈಕೋರ್ಟ್ ಜಡ್ಜಸ್, ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲರೂ ಸೇರಿರ್ತಾರೆ. ಸೆಕ್ಯೂರಿಟಿಗ ಸೆಂಟ್ರಲ್ ಕೈಯಲ್ಲಿದೆ. ಚೀಫ್ ಮಿನಿಸ್ಟರ್ ಹೆಸರು ಅನೌನ್ಸ್ ಮಾಡಿ, ಚೀಫ್ ಮಿನಿಸ್ಟರ್ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಅಲ್ಲಿ ಅವನ್ನ ಮುಟ್ಟೋದು ಇಂಪಾಸಿಬಲ್. ಬರ್ತಿರೋ ಒಂದು ಫೋಟೋ ಇದೆಯಾ? ಫೋಟೋ ಬೇಕು.